हेलो फ्रेंड्स, वेलकम टू जोस टिप्स एंड स्टाइल्स चैनल। इवत्तु नानु निमगे ओंदु आंटी एजिंग फेस मास्क अन्नु तोरिस्ता इदीनि। अदक्के बेकागिरो मेन इंग्रेडिएंट एनप्पा अंतंद्रे बेल्ल। ಅದೇನಪ್ಪಾ ಬೆಲ್ಲ ಆಂಟಿ ಏಜಿಂಗ್ ಹೆಂಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ಬೆಲ್ಲ ಆಂಟಿ ಏಜಿಂಗ್ ಆಗಿ ಸೂಪರ್ ಆಗಿ ವರ್ಕ್ ಮಾಡುತ್ತೆ. ಆ್ಯಂಡ್ ಅದರಲ್ಲಿ ಇನ್ನೊಂದು 3-4 ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಆ ಪದಾರ್ಥಗಳು ವಿಟಮಿನ್ ಸಿ ರಿಚ್ ಆಗಿರುವಂತಹ ಪದಾರ್ಥಗಳು. ಅದನ್ನು ಹೇಗೆ ಮಾಡೋದು, ಹೇಗೆ ಅಪ್ಲೈ ಮಾಡ್ಕೊಳ್ಳೋದು, ಎಷ್ಟೊತ್ತು ಇಟ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ನಮ್ಮ ಅಡುಗೆ ಮನೆಯಲ್ಲಿ ಇರುವಂತಹ ಹಳೆ ಬೆಲ್ಲ 1 ಟೇಬಲ್ಸ್ಪೂನ್. ನಿಮ್ಮ ಮುಖಕ್ಕೆ ಏನು ಸ್ವಲ್ಪ ಜಾಸ್ತಿ ಬೇಕಾದರೆ ಒಂದು ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕೋಬೋದು. 1/2 ಟೀಸ್ಪೂನು ಅರಿಶಿನ, ಫ್ರೆಶ್ ಆರೆಂಜ್ ಜ್ಯೂಸ್ 1 ಟೀಸ್ಪೂನ್, ಫ್ರೆಶ್ ಲೆಮನ್ ಜ್ಯೂಸ್ 1 ಟೀಸ್ಪೂನ್. ಆ್ಯಂಡ್ ಇದನ್ನು ಮಿಕ್ಸ್ ಮಾಡೋಕ್ಕೆ ಬೇಕಾದಷ್ಟು ರೋಸ್ ವಾಟರ್ನ ಹಾಕ್ಕೊಳ್ಳಿ. ರೋಸ್ ವಾಟರ್ ಯಾವ ಬ್ರ್ಯಾಂಡ್ ಆದರೂ ಪರವಾಗಿಲ್ಲ. ಬೆಲ್ಲ ಕರಗೋ ಅಷ್ಟೊತ್ತು ಚೆನ್ನಾಗಿ ಅದನ್ನು ಕಲಸಬೇಕು. ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿ ಕನ್ಸಿಸ್ಟೆನ್ಸಿ ಇದ್ದರೆ ಚೆನ್ನಾಗಿರುತ್ತೆ ಮುಖಕ್ಕೆ ಹಚ್ಕೊಳ್ಳೋಕ್ಕೆ, ತುಂಬ ನೀರಾಗಿಲ್ಲದೆ. ಈಗ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ಬ್ರಷ್ ಇದ್ರೆ ಬ್ರಷಲ್ಲಿ ಹಚ್ಕೋಬಹುದು, ಇಲ್ಲ ಅಂತಂದ್ರೆ ಕೈಯಲ್ಲಿ ಹಚ್ಕೊಂಡ್ರು ಓಕೆ. ಇದನ್ನ ಎಕ್ಸಾಕ್ಟ್ ಆಗಿ 12 ಮಿನಿಟ್ಸ್ ಆರೋದಕ್ಕೆ ಬಿಡಬೇಕು. 12 ಮಿನಿಟ್ಸ್ ಆದ್ಮೇಲೆ ತೊಳ್ಕೊಂಡ್ಬಿಡ್ಬೇಕು. ಅದಕ್ಕೆ ಇದನ್ನ 12 ಮಿನಿಟ್ ಫೇಸ್ ಪ್ಯಾಕ್ ಅಂತಾನು ಹೇಳ್ಬೋದು. ವಾರ್ಮ್ ವಾಟರ್ ಆಗಲಿ ಇಲ್ಲಾಂದ್ರೆ ತಣ್ಣೀರಲ್ಲಾಗಲಿ ತೊಳ್ಕೊಂಡ್ರೆ ಸಾಕು. ಸೊ 12 ಮಿನಿಟ್ಸ್ ಆದ್ಮೇಲೆ ನನ್ನ ಮುಖ ಹೇಗಿರುತ್ತೆ ನೋಡೋಣ. 12 ಮಿನಿಟ್ಸ್ ಆಗಿದೆ, ಬಟ್ ಇನ್ನೂ ಸ್ಟಿಕ್ಕಿ ಸ್ಟಿಕ್ಕಿ ಆಗಿದೆ. ಬಟ್ ಇದನ್ನ 12 ಮಿನಿಟ್ಸ್ ಮಾತ್ರ ಇಟ್ಕೋಬೇಕು, ತೊಳೆದು ಹೇಗನ್ಸುತ್ತೆ ಅಂತ ನೋಡೋಣ. ಮುಖ ತೊಳ್ಕೊಂಡಿದ್ದೀನಿ. ವಾ ನೋಡಿ, ಗ್ಲೋ ಎಷ್ಟಿದೆ ಅಂತ. ನೀವೇ ನಿಜವಾಗ್ಲೂ ಸ್ಕಿನ್ನು ವೈಟ್ ಆದಂಗೆ ಕಾಣಿಸ್ತಾ ಇದೆ, ಸಾಫ್ಟ್ ಆಗೂ ಇದೆ, ತುಂಬ ಸಾಫ್ಟ್ ಅಂತ ಅನಿಸ್ತಾ ಇದೆ. ನೋಡಿದ್ರೆ ಮುಂಚೆಗಿಂತ ಫೇಸ್ ಎಷ್ಟು ಗ್ಲೋ ಬಂದಿದೆ ಅಂತ ನೀವು ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ಆ್ಯಂಡ್ ವಾಸನೆ ಕೂಡ ತುಂಬ ಚೆನ್ನಾಗಿದೆ, ಹೋಣದ ವಾಸನೆ ಬರ್ತಾ ಇದೆ ಬೆಲ್ಲ ಹಾಕಿರೋದಕ್ಕೆ. ತುಂಬ ಡ್ರೈ ಸ್ಕಿನ್ ಇರೋರಿಗೆ ಡ್ರೈ ಆಗ್ಬೋದು. ಸೊ ಮಾಯಿಶ್ಚರೈಸರ್ ಹಚ್ಕೊಳ್ಳೋದನ್ನು ಮರಿಬೇಡಿ. ನಿಮ್ಮ ಹತ್ರ ಬೆಲ್ಲ ಇಲ್ಲ ಅಂತಂದರೆ ಬ್ರೌನ್ ಶುಗರ್ನ ಕೂಡ ಯೂಸ್ ಮಾಡ್ಬೋದು. ಬ್ರೌನ್ ಶುಗರು ಅದೇ ಸೇಮ್ ಎಫೆಕ್ಟ್ ಕೊಡುತ್ತೆ. ಇವತ್ತಿನ ಟಿಪ್ ಏನು ಅಂತಂದರೆ, ಎಳ್ಳೆಣ್ಣೆಯನ್ನು ದಿನಾಗಲೂ ನಿಮ್ಮ ಪಾದಗಳಿಗೆ ಹಚ್ತಾ ಇದ್ದರೆ ಜನ್ಮದಲ್ಲಿ ನಿಮ್ಮ ಪಾದ ಒಡೆಯೋದೇ ಇಲ್ಲ. ಟ್ರೈ ಮಾಡಿ ನೋಡಿ. Make sure to subscribe to my mom's channel. Don't forget to click the bell icon.